ಮೂವತ್ತೆಂಟು ವರ್ಷಗಳ ಕಾಂಗ್ರೆಸ್ ಒಡನಾಟ ಸಾಕಾಗಿದ್ದೇಕೆ ಸಾಗರದಿಂದ ಸ್ವತಂತ್ರವಾಗಿ ಸ್ಪರ್ಧಿಸೋ ನಿರ್ಧಾರವೇಕೆ ಸಾಗರದಲ್ಲಿ ಏನ್ ಮಾಡ್ತಿದ್ದಾರೆ ತೀನಾ ಶ್ರೀನಿವಾಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲಾ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸಾವಿರದ ಒಂಬೈನೂರ ಎಂಬತ್ತಾರು ಸಾಗರ ಪುರಸಭೆಗೆ ಅತಿ ಹೆಚ್ಚು ಮತವನ್ನ ಪಡೆದು ಪಕ್ಷೇತರವಾಗಿ ಆಯ್ಕೆ ಹಾಕಿದ್ದವರು ಅನಂತರದಲ್ಲಿ ಕಾಗೋಡ್ತಿಮ್ಮಪ್ಪ ಅವರು ಇಲ್ಲ ಬಂದ್ಬಿಡು ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಲ್ಲಿ ನಿನ್ನ ಫ್ಯೂಚರ್ ಇದೆ ಇಂಡಿವಿಜುವಲ್ ಆಗಿ ಕೂಡ ನೀನೊಂದಷ್ಟು ಮತಗಳನ್ನ ಪಡಿತೀಯಾ ಕಾಂಗ್ರೆಸ್ಗೂ ವರ್ಚಸ್ ಇದೆ ಅಂತ ಅಂದ್ಬಿಟ್ಟು ತೀನಾ ಶ್ರೀನಿವಾಸ್ ಅವ್ರನ್ನ ಕರ್ಕೊಂಡು ಹೋದ್ರು ಕಾಂಗ್ರೆಸ್ಗೆ ಸತತವಾಗಿ ಮೂವತ್ತೆಂಟು ವರ್ಷಗಳ ಕಾಲ ಬ್ಲಾಕ್ ಕಾಂಗ್ರೆಸ್ ಸೆಕ್ರೆಟರಿಯಿಂದ ಹಿಡಿದು ಜಿಲ್ಲಾ ಅಧ್ಯಕ್ಷರಾಗೋ ಮಟ್ಟಕ್ಕೆ ಜವಾಬ್ದಾರಿ ನಿಭಾಯಿಸಿದ್ರು ಒಂದೇ ಒಂದು ರೂಪಾಯಿಯನ್ನ ಖರ್ಚು ಮಾಡದೆ ನಾಲ್ಕು ಬಾರಿ ಅಂದ್ರೆ ಇಪ್ಪತ್ತೊಂದು ವರ್ಷಗಳ ಕಾಲ ಪುರಸಭೆಗೆ ಆಯ್ಕೆಯಾದ್ರು ಇಷ್ಟಾದರೂ ಪಕ್ಷದಲ್ಲಿ ತನಗೆ ಸಿಗಬೇಕಾದ ಒಂದು ಸ್ಥಾನಮಾನ ತನಗೆ ಸಿಗಬೇಕಾದ ಗೌರವ ಏನು ಸಿಗ್ತಾ ಇಲ್ಲ ಹೀಗಾಗಿ ನಾನು ಈ ಸಲ ಪಕ್ಷೇತರವಾಗಿ ಸ್ಪರ್ಧಿಸ್ತೀನಿ ಅಂತ ತೀನಾ ಶ್ರೀನಿವಾಸ ಅವರು ಡಿಸೈಡ್ ಮಾಡಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ ಸಾಗರ ಕ್ಷೇತ್ರ ಹೌದು ಅಲ್ಲಿ ಶಾಸಕರು ಬಿಜೆಪಿ ಎಸ್ ಕಾಂಗ್ರೆಸ್ ಇಂದ ಬೇಳೂರು ಅಥವಾ ಘೋಷಣೆ ಆಗತ್ತೆ ಆಮ್ ಆದ್ಮಿಯಿಂದ ಆಮ್ ಆದ್ಮಿಯಿಂದ ದಿವಾಕರ್ ಅವರು ಸೊ ಹಿಂಗಿದೆ ಈಗ ಏನು ಅಂತ ನೋಡ್ತಾ ಇದ್ದಾರೆ ಅಷ್ಟೇ ಅಂದ್ರೆ ಆಗ್ಲೇ ಅವ್ರಾಗಲೇ ಪುರಸಭೆಗೆ ಆಯ್ಕೆ ಆಗಿದ್ದಾರೆ ಏನ್ ಕನಿಷ್ಠ ಅವರು ಮತವನ್ನು ಒಳ್ಳೆ ಮತ ಪಡಿಬಹುದು ಕ್ಷೇತ್ರಕ್ಕೆ ಮಾಡೋದು ಬಟ್ ಅದು ಕಾಂಗ್ರೆಸ್ ಕೊಡ್ತಾ ಕೊಡ್ತಲ್ಲ ಹೌದು ನಿಜ ಏನ್ ಮಾಡಕ್ಕಲ್ಲ ಈ ಚುನಾವಣೆ ಕೆಲವರು ಅವ್ರಿಗೂ ನಾನು ಎಮ್ ಎಲ್ ಎ ಆಗಬೇಕು ಅನ್ನೋ ಆಸೆ ಆಕಾಂಕ್ಷೆ ಇರುತ್ತೆ ಪಕ್ಷದ ಮೇಲೆ ನಂಬಿಕೆ ಇರುತ್ತೆ ಕೊಟ್ಟಿಲ್ಲ ಅಂದ್ರೆ ಆಟೋಮೆಟಿಕಲಿ ಹೋಗ್ತಾರೆ ಕಾಂಗ್ರೆಸ್ ಈ ಬೆಳವಣಿಗೆ ಗೆ ನಷ್ಟ ನಿಷ್ಠ ನಷ್ಟ ಆಲ್ರೆಡಿ ಕನ್ಫ್ಯೂಷನ್ ಕಾಂಗ್ರೆಸ್ ಅಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದೇ ಚರ್ಚೆ ಇದ್ರ ಮಧ್ಯೆ ತೀನಾ ಶ್ರೀನಿವಾಸ್ ಅವರು ಕೂಡ ಕಾಂಗ್ರೆಸ್ ನಿಂದ ಹಿಂದೆ ಸರಿದಿದ್ದಾರೆ ಹೀಗಾಗಿ ಒಂದಷ್ಟು ಮತಗಳು ಕಾಂಗ್ರೆಸ್ ಗೆ ಲಾಸ್ ಸಾಗರದಲ್ಲಿ ಈ ಎಲ್ಲಾ ಲೆಕ್ಕಾಚಾರ ನೋಡಿದ್ರೆ ಕಾಂಪಿಟೇಷನ್ ಬಿಟ್ವೀನ್ ಹರಿಯಾಣ ಬಿಜೆಪಿ ದಿವಾಕರ್ ವೀಕ್ಷಕರೇ ಸಾಗರ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರದ ಎಲ್ಲ ವೀಕ್ಷಕರು ನೋಡ್ತಾ ಇದ್ರೆ ನಿಮ್ದು ಯಾವ ಕ್ಷೇತ್ರ ನಿಮ್ಮ ಕ್ಷೇತ್ರದಲ್ಲಿ ಯಾರು ಎಮ್ ಎಲ್ ಎ ಆಗಬೇಕು ಅನ್ನೋದಂತ ತಿಳಿಸಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಅಂತ ತಿಳಿಸಿ ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ ಅದನ್ನ ಶಿವ ಹೇಳ್ತಾರೆ ಅಂದ್ರೆ ಯೋಗ್ಯರು ಓಟ್ ಹಾಕಿ ಅವರು ಯಾವುದೇ ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ಆ ಯಾರು ಕಣದಲ್ಲಿರೋ ಕ್ಯಾಂಡಿಡೇಟ್ಗಳಲ್ಲಿ ಯಾರು ಉತ್ತಮರು ಯಾರು ಯೋಗ್ಯರು ಅವ್ರಿಗೆ ಓಟ್ ಹಾಕಿ ದಯವಿಟ್ಟು ಅಯೋಗ್ಯರಿಗೆ ಓಟ್ ಹಾಕಕ್ಕೆ ಹೋಗ್ಬೇಡಿ ಯೋಗ್ಯರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಆಗ ಜನರ ಜನಪರವಾದಂತಹ ನಿಲುವು ಒಲವು ಬರುತ್ತೆ ಹಾಗಾಗಿ ಪಕ್ಷ ಜಾತಿ ಧರ್ಮ ಎಲ್ಲವನ್ನೂ ಬಿಟ್ಟು ಯೋಗ್ಯರನ್ನ ಆಯ್ಕೆ ಮಾಡೋ ಕಡೆ ಗಮನ ಕೊಡೋಣ ಮತ್ತೆ ಎಲ್ಲ ಅಯೋಗ್ಯರೇ ಓಟ್ ಹಾಕಕ್ಕಾಗಲ್ಲ ನಿಮ್ ಕ್ಷೇತ್ರದಲ್ಲಿ ಅಂತಂದ್ರೆ ಒಬ್ಬ ನೋಟಾಗಾರ ಆಕೆ ಅಟ್ಲೀಸ್ಟ್ ಮನ ಮರ್ಯಾದೆ ಹೋಗ್ಲಿ ಉಳಿದವ್ರಿಗೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ